ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಬಳಗದವ್ರಿಗೂ ಮತ್ತು ರೆಸ್ಟ್ಲೆಸ್ ರೇಖಾಗೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇವತ್ತು ನಾನು ನಮ್ಮನೆಯ ಈ ಡೈನಿಂಗ್ ಏರಿಯಾದ ಟೋರ್ನ ನಿಮಗೆ ಮಾಡಿಸ್ತಾ ಇದ್ದೀನಿ. ಟೋರ್ ಜೊತೆ ಜೊತೆಗೆ ಈ ಡೈನಿಂಗ್ ಟೇಬಲನ್ನು ತುಂಬಾ ಸಿಂಪಲ್ಲಾಗಿ ಹೇಗೆ ಡೆಕೋರೇಟ್ ಮಾಡಬೇಕು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮದು ಇದು ಕಿಚನ್ದು ಎಂಟ್ರೆನ್ಸ್ ಇದೆ ಇದು, ಮತ್ತು ಇದು ನಮ್ಮದು ಡೈನಿಂಗ್ ಟೇಬಲ್ಲು. ಓವಲ್ ಶೇಪ್ದು ಡೈನಿಂಗ್ ಟೇಬಲ್ ಇದೆ. ಆ್ಯಕ್ಚುಲಿ ಇದು 6-seater ಡೈನಿಂಗ್ ಟೇಬಲ್ ಇದು, ಆದರೆ ನಮ್ಮ ಕಂಫರ್ಟ್ಗೆ ಅನುಗುಣವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಬರೀ 4 ಚೇರನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಇನ್ನೂ 2 ಚೇರನ್ನು ನಾವು ತೆಗೆದಿಟ್ಟಿದ್ದೀವಿ. ತುಂಬಾ ಹಳೆ ಕಾಲದ್ದು ಡೈನಿಂಗ್ ಟೇಬಲ್ ಇದು, ಅಂದರೆ ಹಳೆ ಕಾಲದ್ದು ಅಂದರೆ ಒಂದು 15-20 ವರ್ಷ ಹಳೆಯದು ಇದು. ಇನ್ನೂ ತುಂಬ ಚೆನ್ನಾಗಿದೆ. ಮತ್ತು ಈ ಡೈನಿಂಗ್ ಟೇಬಲ್ ಮೇಲ್ಗಡೆ ಒಂದು ಚಿಕ್ಕದಾಗಿ ನಾವಿಲ್ಲಿ ಕ್ರಾಕರಿ ಯೂನಿಟನ್ನು ಮಾಡ್ಕೊಂಡಿದ್ದೀವಿ. ತುಂಬಾ ಚಿಕ್ಕದಾಗಿದೆ. ನನಗೆ ಕ್ರಾಕರಿ ಕಲೆಕ್ಷನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಮ್ಮ ಈ ಡೈನಿಂಗ್ ಏರಿಯಾದಲ್ಲಿ ಈ ಕಾರ್ನರಲ್ಲಿ ನಮ್ಮದು ಇಲ್ಲಿ ವಾಶ್ ಏರಿಯಾ ಇದೆ, ಅಂದರೆ ಒಂದು ಸಿಂಕನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈ ಡೈನಿಂಗ್ ಟೇಬಲನ್ನು ಹೇಗೆ ಸಿಂಪಲಾಗಿ ಡೆಕೋರೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಡೈನಿಂಗ್ ಟೇಬಲ್ ಕವರನ್ನು ತಗೊಂಡಿದ್ದೀನಿ. ಇದನ್ನು ಇವಾಗ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಯೂಶ್ವಲಿ ನಾನು ಇದನ್ನು ಯೂಸ್ ಮಾಡಲ್ಲ ಜಾಸ್ತಿ, ಯಾವಾಗಲೂ ಒಂದೊಂದು ಸರ್ತಿ ಯೂಸ್ ಮಾಡ್ತೀನಿ. ಇದನ್ನು ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ಪ್ರೆಡ್ ಮಾಡಾಯಿತು. ಇವಾಗ ಒಂದೊಂದನ್ನೇ ಸಾಮಾನುಗಳನ್ನು ಇಡ್ತಾ ಹೋಗೋಣ. ಇವಾಗ ನಾನಿಲ್ಲಿ ಒಂದು ಸ್ಕ್ವೇರ್ ಶೇಪದ್ದು ಟ್ರೇ ತೊಗೊಂಡಿದ್ದೀನಿ, ಮತ್ತು ಇದರಲ್ಲಿ ನಾನು ಒಂದು ಭರಣಿನ ಇಡ್ತೀನಿ. ಅಂದರೆ ಇದಕ್ಕೆ ನೀವೇನಂತೀರ ಗೊತ್ತಿಲ್ಲ, ನಾವಂತೂ ಭರಣಿ ಅಂತ ಕರಿತೀವಿ, ಅಂದರೆ ಸಿರಾಮಿಕ್ದು. ಇದರಲ್ಲಿ ನಾನು ಅಗಸೆ ಪುಡಿದು ಚಟ್ನಿ ಪುಡಿ ಮಾಡಿದ್ದೀನಿ. ಮತ್ತು ಇಲ್ಲಿ ಒಂದು ವುಡನ್ದು ಪೆನ್ ಹೋಲ್ಡರ್ ಇದೆ ಆ್ಯಕ್ಚುಲಿ ಇದು, ಆದರೆ ನಾನಿಲ್ಲಿ ಆ್ಯಸ್ ಅ ಸ್ಪೂನ್ ಹೋಲ್ಡರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದರಲ್ಲಿ ಕೆಲವೊಂದು ಸ್ಪೂನ್ ಮತ್ತು ಫೋಕ್ಸನ್ನು ನಾನು ಇಟ್ಕೊಳ್ತಾ ಇದ್ದೀನಿ, ಮತ್ತು 2 ಚಾಪ್ಸ್ಟಿಕ್ಸನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ. ಅಂದರೆ ಮಕ್ಕಳು ಈ ನೂಡಲ್ಸು ಮ್ಯಾಗಿ ಎಲ್ಲ ತಿಂತಾರಲ್ವ, ಆವಾಗ ಬೇಕಾಗುತ್ತೆ ಅಂತ ಇದರಲ್ಲೇ ಇಟ್ಬಿಡ್ತೀನಿ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಒಂದು ಈ ಥರದ ಸಿರಾಮಿಕ್ದು ಟ್ರೇ ಇದೆ ನೋಡಿ. ಇದರಲ್ಲಿ ಒಂದು ಚಿಕ್ಕ 2 ಏನಿದೆ ಅಂತಂದರೆ ಭರಣಿ ಇದೆ ನೋಡಿ. ಇದು ಸೆಟ್ಟಲ್ಲೇ ಬಂದಿತ್ತು. ಇದರಲ್ಲಿ ಕೂಡ ನಾನು ಏನು ಇಟ್ಕೊಂಡಿದ್ದೀನಿ ಅಂದರೆ ಅನ್ನದ ಹಿಟ್ಟು ಇಟ್ಕೊಂಡಿದ್ದೀನಿ. ಅನ್ನದ ಹಿಟ್ಟು ಅಂದರೆ ಬಿಸಿ ಅನ್ನದಲ್ಲಿ ಇದನ್ನು ನಾವು ಹಾಕ್ಕೊಂಡು ತಿಂತೀವಿ ತುಪ್ಪದ ಜೊತೆ, ತುಂಬ ಚೆನ್ನಾಗಿರುತ್ತೆ. ಇದು ಯಾವುದ್ರದ್ದು ನಿಮಗೆ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಒಂದು ಚಿಕ್ಕದಾದಂಥ ಒಂದು ಈ ಸಾಲ್ಟ್ ಹೋಲ್ಡರ್ನ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಯೂಸ್ ಮಾಡಲ್ಲ ಜಾಸ್ತಿ, ಹೀಗಾಗಿಬಿಟ್ಟು ಬರೀ ಸಾಲ್ಟ್ ಹೋಲ್ಡರ್ನ ಇಟ್ಕೊಂಡಿದ್ದೀನಿ. ಮತ್ತು ಈ ಬಾಟಲಲ್ಲಿ ನಾನು ಸೋಂಪನ್ನು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಸೆಂಟರಲ್ಲಿ ಅಂದರೆ ಎಡ್ಜ್ಗೆ ನಾನು ಇಟ್ಕೊಳ್ತಾ ಇದ್ದೀನಿ, ಅಂದರೆ ಹ್ಯಾಂಡಿಯಾಗಿರುತ್ತೆ ಅಂತ ಇಟ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ, ನಾನು ಇನ್ನೂ 2 ಗ್ಲಾಸ್ ಜಾರನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದರಲ್ಲೂ ಕೂಡ ಒಂದರಲ್ಲಿ ನಾನು ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ತೊಕ್ಕನ್ನು ಮಾಡಿದ್ದೀನಿ. ಮತ್ತು ಇದರಲ್ಲಿ ನಾನು ಶೇಂಗಾ ಚಟ್ನಿ ಪುಡಿ ಮಾಡಿದ್ದೀನಿ. ಇದರದ್ದು ಕೂಡ ನಿಮಗೆ ಸಿಗುತ್ತೆ ರೆಸಿಪಿ ನನ್ನ ಚಾನಲಲ್ಲಿ. ಇದನ್ನು ಕೂಡ ಅದರ ಪಕ್ಕದಲ್ಲೇ ಇಟ್ಕೊಳ್ತೀನಿ, ಅಂದರೆ ಇದೆಲ್ಲ ಹೀಗೆ ಇಟ್ಕೊಳ್ಳೋದ್ರಿಂದ ತುಂಬ ಹ್ಯಾಂಡಿಯಾಗಿರುತ್ತೆ. ಊಟಕ್ಕೆ ಕೂತಾಗ ಅಲ್ಲೇ ತೊಗೊಂಡ್ಬಿಟ್ಟು ಅಲ್ಲೇ ನಾವು ಸರ್ವ್ ಮಾಡ್ಕೋಬೋದು. ಹೀಗಾಗಿಬಿಟ್ಟು ಇದನ್ನೆಲ್ಲ ನಾನು ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿರ್ತೀನಿ. ಮತ್ತು ನಾನು ಇವಾಗ ಇನ್ನೊಂದು ಟ್ರೇ ತೊಗೊಳ್ತಾ ಇದ್ದೀನಿ ನೋಡಿ. ಟ್ರೇ ಯೂಸ್ ಮಾಡೋದ್ರಿಂದ ಕ್ಲೀನ್ ಮಾಡೋದು ತುಂಬ ಈಸಿ ಆಗುತ್ತೆ, ಹೀಗಾಗಿಬಿಟ್ಟು ಟ್ರೇನ ಯೂಸ್ ಮಾಡ್ಕೋಬೇಕು ನಾವು. ಇದ್ರ ಮೇಲೆ ನಾನು ನೋಡಿ ಒಂದು ಗ್ಲಾಸ್ ನೀರಿನ ಜಗ್ಗನ್ನು ಇಡ್ತಾ ಇದ್ದೀನಿ, ಮತ್ತು 2 ಗ್ಲಾಸ್ಗಳನ್ನು ಕೂಡ ಇಟ್ಕೊಳ್ತೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಕೂಡ ಅದ್ರ ಮುಂದೇನೆ ಮಿಡಲಲ್ಲಿ ಇಟ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಮತ್ತು ಇಲ್ಲೊಂದು ಫ್ರೂಟ್ ಬ್ಯಾಸ್ಕೆಟ್ನ ಇಟ್ಕೊಳ್ತಾ ಇದ್ದೀನಿ. ಇದು ಮೆಟಲ್ದು ಇದು, ಇದರಲ್ಲಿ ಕೆಲವೊಂದು ಫ್ರೂಟ್ಸನ್ನು ನಾನು ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು, ಜಾಗ ದೊಡ್ಡದಾಗಿದ್ದರೆ ನೀವು ಇಟ್ಕೋಬಹುದು.
ಮತ್ತೆ ಬೇಕಾದರೆ ಇದನ್ನು ನೀವು ಕವರ್ ಕೂಡ ಮಾಡಿ ಇಟ್ಕೋಬಹುದು. ನೋಡಿ, ನಾನು ಇವಾಗ ಇದನ್ನು ಕವರ್ ಮಾಡಿ ಇಟ್ಕೋತೀನಿ. ಮತ್ತು ಇವಾಗ ಈ ಕಾರ್ನರಲ್ಲಿ, ಅಂದರೆ ವಾಶ್ ಏರಿಯಾ ಅಂದರೆ ಸಿಂಕ್ ಏರಿಯಾ ಇದೆಯಲ್ವಾ, ಅದರ ಕಾರ್ನರಲ್ಲಿ ನೋಡಿ ನಾನು ಇಲ್ಲೊಂದು ಆರ್ಟಿಫಿಷಿಯಲ್ ಫ್ಲವರ್ ವಾಸನ್ನು ಇಟ್ಕೊಳ್ತಾ ಇದ್ದೀನಿ. ಹೈಟು ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿ ಒಂದು ಟವಲನ್ನು ಹ್ಯಾಂಗ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಹುಕ್ ಬಂದುಬಿಟ್ಟು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ತುಂಬಾ ಆ್ಯಂಟಿಕ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಈ ಹ್ಯಾಂಗಿಂಗ್ ಮನಿ ಪ್ಲಾಂಟನ್ನು ನಾನು ಇವಾಗ ಹ್ಯಾಂಗ್ ಮಾಡ್ತೀನಿ. ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ಅಲ್ಲಿ ಒಂದು ನಿಮಗೆ ಕಿಟಕಿ ಕಾಣಿಸ್ತಾ ಇರ್ಬೋದು. ಈ ಮನಿ ಪ್ಲಾಂಟ್ಗೆ ಅಷ್ಟು ಸಾಕು ಬೆಳಕು. ಇದಕ್ಕೆ ಇಂಡೈರೆಕ್ಟ್ ಸನ್ಲೈಟ್ ಬೇಕಾಗುತ್ತಲ್ವ, ಹೀಗಾಗಿಬಿಟ್ಟು ಇದು ಇದಕ್ಕೆ ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಮನಿ ಪ್ಲಾಂಟು ಇನ್ನೂ ಸ್ವಲ್ಪ ದಟ್ಟ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಪೂರ್ತಿಯಾಗಿ ತುಂಬ್ಕೋಬೇಕು. ನೋಡಿ, ಒಂದು ಕಡೆ ಆರ್ಟಿಫಿಷಿಯಲ್ ಪ್ಲಾಂಟು, ಇನ್ನೊಂದು ಕಡೆ ನ್ಯಾಚುರಲ್ ಪ್ಲಾಂಟು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಒಂದು ಕೀ ಹೋಲ್ಡರು, ಅಂದರೆ ಫ್ಲೂಟ್ದು, ಅಂದರೆ ಕೊಳಲದ ಶೇಪದ್ದು ಇದು ಕೀ ಹೋಲ್ಡರ್. ಇದಕ್ಕೆ ಕೆಲವೊಂದು ಕೀಗಳನ್ನು ನಾನು ಹ್ಯಾಂಗ್ ಮಾಡ್ಕೊಳ್ತೀನಿ. ತುಂಬಾ ಹ್ಯಾಂಡಿಯಾಗಿರುತ್ತೆ ಹೀಗೆ ಮಾಡೋದ್ರಿಂದ, ಮತ್ತು ಡೆಕೋರೇಟಿವ್ ಆಗೋ ಕಾಣಿಸುತ್ತೆ. ನಮ್ಮ ಡೆಕೋರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗೋಯಿತು. ಮತ್ತು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಡೆಕೋರೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ, ಅಂದರೆ ರೆಸ್ಟ್ಲೆಸ್ ರೇಖಾನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಹಾಗಾದರೆ ಇವಾಗ ಒಂದು ಫೈನಲ್ ಲುಕ್ಕನ್ನು ನೋಡ್ಕೊಂಬರೋಣ. ನೋಡಿ, ವಿತೌಟ್ ಟೇಬಲ್ ಕವರ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಯೂಶ್ವಲಿ ಅದನ್ನು ಯೂಸ್ ಮಾಡಲ್ಲ. ಇದು ಆದರೆ ನನಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಸುಲಭ ಇಲ್ಲಿ. ಹೀಗಾಗಿಬಿಟ್ಟು ನಾನು ಡೈಲಿ ಬೇಸಿಸಲ್ಲಿ ಅದನ್ನು ಯೂಸ್ ಮಾಡಲ್ಲ. ಹಾಗಾದರೆ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ.